ನಮಸ್ಕಾರ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸೌಮ್ಯ ಅಮಳಲಿ ಈ ದಿನದ ಪ್ರಮುಖ ವಿದ್ಯಮಾನಗಳ 30 ಸುದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ देहली सीएम केजरीवाल निवास मुंदे हाई ड्रामा नडेदिदे देहली मुख्यमंत्री के गृह बंधन विधिसिरो आरोप माडिदे देहलिया आप सरकार केजरीवाल अवरन्न गृह बंधन इडलागिदे अंत डीसीएं मनीष सिसोडिया पोलिस विरुद्ध आरोप माडिदारे केजरीवाल निवास मातिन चकमकी कूड नडेदिदे आदरे डीसीएं सिसोडिया आरोपवन्न पोलिस निराकरिसिदारे सीएं केजरीवाल गृह बंधन इट्टिल्ल सीएं केजरीवाल विवाह समारंभक्के तेरळिदारे अंत वीडियो रिलीज माडिदारे आई आई आ जा बहुत हो गया अरे बहुत हो गया सर ऐसे पूरी का ड्रामा है अरे गाड़ी बुला गाड़ी बुला ली भागे सीएम साहब को हाउस अरेस्ट करके रखा हुआ है लोग मिलने जाना चाह रहे हैं वो कह रहे हैं आप आई डी कार्ड दिखाइए दो दो तीन तीन लोगों को हम लेके जाएंगे ये क्या सीएम साहब कह दिए जिनसे मिलवाने के लिए पुलिस लेके जाएगी दो दो तीन तीन लोगों को ये किस हक से कह रहे हैं मैं डीसीपी साहब से कह रहा हूँ भाई मैं डिप्टी सीएम हूँ मुझे ये लोग सब लोग अपने लोग हैं सीएम साहब मिलना चाह रहे हैं अंदर जाने दो उनको वो कह रहे हैं जी नहीं ऐसे नहीं जाने देंगे अब ये यहाँ से डीसीपी साहब भी गायब हो गए वो कह रहे हैं यहाँ से कि अंदर गए अंदर वाले कह रहे हैं वहाँ तो नहीं है सीएम ऑफिस चाह रहे हैं कि ये सारे लोग अंदर आ जाएं क्योंकि सीएम साहब मिलना चाह रहे हैं ये लोग कह रहे हैं हम सीएम साहब से मिलने नहीं देंगे यही तो हाउस अरेस्ट होता है आप ಇನ್ನು ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಪಿಡಿಪಿ ಅಧ್ಯಕ್ಷೆ ಮೆಹಬೂಬಾ ಮುಫ್ತಿ ಕೂಡ ತನಗೆ ಮತ್ತೆ ಗೃಹ ಬಂಧನ ವಿಧಿಸಿರುವುದಾಗಿ ಆರೋಪ ಮಾಡಿದ್ದಾರೆ ಮನೆಯ ನಿವಾಸದ ಮುಖ್ಯ ಪ್ರವೇಶ ದ್ವಾರವನ್ನು ಪೊಲೀಸರು ಬಂದ್ ಮಾಡಿರುವ ವಿಡಿಯೋವನ್ನು ಮುಫ್ತಿ ಅವರು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ ಮೆಹಬೂಬಾ ಶುಕ್ರವಾರ ಬುದ್ಗಾಮ್ ಜಿಲ್ಲೆಯ ಭೇಟಿಗೆ ಮುಂದಾಗಿದ್ದರು ಅರಣ್ಯ ಪ್ರದೇಶದಲ್ಲಿ ಗುಜ್ಜರ್ ಸಮುದಾಯದ ಕೆಲವು ಕುಟುಂಬದವರನ್ನು ಅಧಿಕಾರಿಗಳು ಒಕ್ಕಲೆಬ್ಬಿಸಿದ ಬಗ್ಗೆ ಆ ಕುಟುಂಬದವರಲ್ಲಿ ಮಾತುಕತೆ ನಡೆಸಲು ನಿರ್ಧರಿಸಿದರು ಆದರೆ ಪೊಲೀಸ್ ತುಕಡಿ ಮತ್ತು ಅರೆಸೇನಾ ಪಡೆಯವರು ಮೆಹಬೂಬಾ ಮನೆಯ ಮುಖ್ಯ ಪ್ರವೇಶ ದ್ವಾರವನ್ನು ಬಂದ್ ಮಾಡಿ ಗೃಹ ಬಂಧನ ವಿಧಿಸಿದ್ದಾರೆ ದೆಹಲಿಯಲ್ಲಿ ರೈತರ ಪ್ರತಿಭಟನೆ ಶುರುವಾಗಿ ಎರಡು ವಾರ ಆಯಿತು ಇವರಿಗೆ ಕೇಂದ್ರ ಸರ್ಕಾರದ ಆರು ಮಾತುಕತೆಗಳು ಕೂಡ ವಿಫಲ ಆಗಿದೆ ರೈತರ ಹೋರಾಟ ಮುಂದುವರೆದಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದು ದೆಹಲಿ ಸೇರ್ತಿದ್ದಾರೆ ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಖಾಡಕ್ಕೆ ಧುಮುಕಿದ್ದು ರೈತ ನಾಯಕರ ಸಭೆಯನ್ನು ಕರೆದಿದ್ದಾರೆ ಇಂದು ಸಂಜೆ ಏಳು ಗಂಟೆಗೆ ಅಮಿತ್ ಶಾ ಜೊತೆ ರೈತ ನಾಯಕರ ಸಭೆ ನಡೆಯಲಿದೆ ಈಗಾಗಲೇ ಹಲವು ಸಭೆಗಳು ವಿಫಲ ಆಗಿದ್ದು ಅಮಿತ್ ಶಾ ಎಂಟ್ರಿಯಿಂದ ಪರಿಹಾರ ಸಿಗುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ ದೆಹಲಿಯ ಸಿಂಘು ಬಾರ್ಡರ್ನಲ್ಲಿ ನಡೀತಾ ಇರೋ ರೈತರ ಪ್ರತಿಭಟನೆಗೆ ಇಂದು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರ್ಪಡೆಯಾಗಿದ್ದಾರೆ ಒಂದು ಕಡೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಜೋರಾಗಿದ್ರೆ ಮತ್ತೊಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ವಿಶೇಷ ಅಂದ್ರೆ ಕನ್ನಡಿಗ ಶ್ರೀನಿವಾಸ್ ಬಿಬಿ ಅವರು ಇಲ್ಲಿ ಪ್ರತಿದಿನ ಸಾವಿರಾರು ರೈತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಶ್ರೀನಿವಾಸ್ ಬಿಬಿ ಅನ್ನದಾತರಿಗೆ ಅನ್ನ ನೀಡುತ್ತಿದ್ದಾರೆ ಕಾಂಗ್ರೆಸ್ ಬ್ಯಾನರ್ ಹಾಕಿಕೊಳ್ಳದೆ ದಾಸೋಹ ಸೇವೆ ನೀಡ್ತಾ ಇದ್ದಾರೆ ಅಲ್ಲದೆ ಅಸ್ವಸ್ಥಗೊಂಡ ರೈತರಿಗೆ ಔಷಧಿಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನದಾತನೊಂದಿಗೆ ನಿಲ್ಲುವುದು ನಮ್ಮ ಕರ್ತವ್ಯ ರಾಹುಲ್ ಗಾಂಧಿ ಇದನ್ನೇ ಹೇಳಿದ್ದಾರೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಶ್ರೀನಿವಾಸ್ ತಿಳಿಸಿದರು ರೈತರು ಅಂತ ಬಂದಾಗ ಈಗ ರಾಜಕೀಯ ಮಾಡೋದು ಒಳ್ಳೆಯದಲ್ಲ ಇಡೀ ದುನಿಯಾದಕ್ಕೆ ಅವರು ಅನ್ನದಾತರು ಅನ್ನವನ್ನು ಕೊಟ್ಟಂತ ಇವರು ಅವರು ಒಂದು ಸಮಸ್ಯೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಅವರ ಹಸಿವಿಗೆ ಎಲ್ಲೋ ಒಂದು ಸ್ವಲ್ಪ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಸಿಕ್ಕಿದೆ ನಮ್ಮ ಲೀಡರ್ ಆದಂಥ ರಾಹುಲ್ ಗಾಂಧಿ ಅವರು ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂಥ ಬ್ಯಾನರ್ಗಳು ಮತ್ತೊಂದು ಹಾಕಬಾರ್ದು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತು ಮಧ್ಯದಲ್ಲಿ ಸ್ನ್ಯಾಕ್ಸು ಟೀ ಮತ್ತು ಸ್ವೀಟು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಇವತ್ತಿನಿಂದ ಭಾರತ್ ಬಂದ್ ಅಂತ್ಯ ಆಗಿದೆ ಆದರೆ ನಾಳೆಯೂ ಇದೆ ಹಸಿರು ಕ್ರಾಂತಿ ನಾಳೆ ರೈತರಿಗೆ ಬಾರ್ಕೋಲು ಚಳವಳಿ ರೈತರಿಂದ ನಡೆಯಲಿದೆ ನಾಳೆ 10,000 ರೈತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನಿರ್ಧಾರ ಮಾಡಿದ್ದಾರೆ ಈ ಮುತ್ತಿಗೆ ಹಾಕಲು ರಾಜ್ಯದ ವಿವಿಧ ಭಾಗಗಳಿಂದ ರೈತರು ಬೆಂಗಳೂರಿಗೆ ಬರ್ತಿದ್ದಾರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಕೇಂದ್ರ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧಕ್ಕೆ ರ್ಯಾಲಿ ನಡೆಯುತ್ತೆ ನಾಳೆ ಬೆಂಗಳೂರು ಟ್ರಾಫಿಕ್ ಜಾಮ್ ಅಲ್ಲಿ ಸಿಲುಕೋದು ಪಕ್ಕ ರೈತರಿಗೆ ಅನ್ಯಾಯವಾಗುವ ಕೆಲಸ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಅಂತ ಸಿಎಂಬಿಎಸ್ ವೈ ಹೇಳಿದ್ದಾರೆ ಪರಿಷತ್ ಕಲಾಪದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳ ತಿದ್ದುಪಡಿ ವಿಧೇಯಕದ ಮೇಲಿನ ಚರ್ಚೆಯಲ್ಲಿ ಮಾತನಾಡಿದ ಸಿಎಂ ಅಧ್ಯಯನ ನಡೆಸಿಯೇ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ ರೈತರಿಗೆ ಅನ್ಯಾಯವಾಗುವ ಕೆಲಸವನ್ನ ಮಾಡಲು ನನ್ನಿಂದ ಸಾಧ್ಯ ಇಲ್ಲ ಈ ಬಗ್ಗೆ ಚರ್ಚೆಗೆ ನಾವು ಮುಕ್ತರಾಗಿದ್ದೇವೆ ಅಂತ ಹೇಳಿದರು ರೈತರು ಈಗ ಮೊದಲಿನಂತೆ ಇಲ್ಲ ಬುದ್ಧಿವಂತರಾಗಿದ್ದಾರೆ ಕೇಳಿದ ಕೂಡಲೇ ಎಲ್ಲರೂ ಜಮೀನು ಮಾರಾಟ ಮಾಡಲ್ಲ ಅಂತ ಹೇಳಿದರು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಜಿಎಸ್ಟಿ ವಿಚಾರದಲ್ಲಿ ವಿಧಾನಸಭೆ ಕಲಾಪದಲ್ಲಿ ಆಡಳಿತ ಹಾಗೂ ವಿಪಕ್ಷದ ನಡುವೆ ವಾಗ್ವಾದ ನಡೆಯುತ್ತಿದೆ
ಎಪಿಎಂಸಿ ತಿದ್ದುಪಡಿ ಕಾಯ್ದೆ ವಿರುದ್ಧ ಸಿದ್ದು ಆರೋಪ ಮಾಡಿದಾಗ ತಿದ್ದುಪಡಿ ಮಾಡಲು ರಾಹುಲ್ ಗಾಂಧಿ ಸಹ ಸಮ್ಮತ ಹೊಂದಿದ್ರು ಅಂತ ಮಾಧುಸ್ವಾಮಿ ತಿರುಗೇಟನ ಕೊಟ್ಟರು. ಈ ವೇಳೆ ಕೆಜೆ ಜಾರ್ಜ್ ಜಿಎಸ್ಟಿ ವಿಚಾರ ಎತ್ತಾಗ ಜಿಎಸ್ಟಿ ಕಾಂಗ್ರೆಸ್ ಕೂಸು ಅಂತ ಮಾಧುಸ್ವಾಮಿ ಮತ್ತೆ ತಿರುಗೇಟನ ಕೊಟ್ಟರು. ಜಿಎಸ್ಟಿ ಲೋಪಕ್ಕೆ ಬಿಜೆಪಿ ಸರ್ಕಾರ ಕಾರಣ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದಾಗ ಸಿದ್ದರಾಮಯ್ಯ ಹಾಗೂ ಬಸವರಾಜ ಬೊಮ್ಮಾಯಿ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದರು. ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲಾಯಿಟೇಷನ್ ಆಗುತ್ತೆ. ಆಮೇಲೆ ಖಾಸಗಿ ಮಾರುಕಟ್ಟೆಗಳಿಗೆ ಹೋದ್ರೆ ತಿದ್ದುಪಡಿಗಳನ್ನ ಮಾಡಿ ಅರುಣ್ ಜೇಟ್ಲಿ ಅವರು ಪ್ರೆಸೆಂಟ್ ಮಾಡಿದ್ ಬಿಟ್ರೆ ಜಿ ಎಸ್ ಟಿನು ಕಾಂಗ್ರೆಸ್ ಕೂಸೆ. ನೀವು ಪದೇ ಪದೇ ಜಿ ಎಸ್ ಟಿ ಆಯ್ತು, ರಾಜ್ಯಕ್ಕೆ ನಷ್ಟ ಆಯ್ತು. ರಾಜ್ ಹೂ ಹ್ಯಾಸ್ ಮೂಟೆಡ್ ದಿಸ್, ಹೂ ಹ್ಯಾಸ್ ಬ್ರಾಟ್ ದಿ ಬಿಲ್ ಬಿಫೋರ್ ಪಾರ್ಲಿಮೆಂಟ್? ಪ್ರಪೋಸ್ ಮಾಡಿದ ಪಾರ್ಲಿಮೆಂಟ್ ಅಲ್ಲಿ ಅವರೇನ್ ತಗ ಬಂದ್ರು ನಿಮ್ಮ ಎಂಪವರ್ಮೆಂಟ್ ಕಮಿಟಿ ಮಾಡಿರೋದು ನಾನು ಎಂಪವರ್ಮೆಂಟ್ ಕಮಿಟಿ ಮಾಡಿರೋದು. ರೈತರು ಯಾವುದೇ ಬೆಳೆ ಬೆಳೆದರೂ ಬೆಂಬಲ ಬೆಲೆ ನೀಡುವಂತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ರೈತರ ಬೆಳೆಗೆ ನಿಗದಿಯಾದ ಬೆಲೆಗಿಂತ 700 ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಆಗ್ರಹಿಸಿದ್ರು. ಮಹಾರಾಷ್ಟ್ರದಲ್ಲಿ 700 ರೂಪಾಯಿ ಬೆಂಬಲ ಬೆಲೆ ಕೊಡುತ್ತಿದ್ದಾರೆ ಅಂತ ನೆನಪಿಸಿದ್ರು. ಅಲ್ಲದೆ ಆಂಧ್ರ ಹಾಗೂ ತೆಲಂಗಾಣ ಮಾದರಿಯಲ್ಲಿ ಬೆಳೆಯನ್ನು ಖರೀದಿಸಲು ಕ್ರಮ ತೆಗೆದುಕೊಳ್ಳುವಂತೆಯೂ ಸಿದ್ದು ಮನವಿಯನ್ನು ಮಾಡಿದ್ರು. ಇದರಿಂದ ರಾಜ್ಯದ ರೈತರಿಗೆ ಬಹಳಷ್ಟು ಅನುಕೂಲ ಆಗಲಿದೆ ಅಂತ ಸಲಹೆಯನ್ನು ಕೊಟ್ಟರು. ₹500 ಹೆಚ್ಚಾಗಿ ಕೊಡಬೇಕು. ಮಹಾರಾಷ್ಟ್ರದವ್ರು ಕೊಡ್ತಾ ಇದ್ದಾರೆ 700 ರೂಪಾಯಿನ. ಮಹಾರಾಷ್ಟ್ರದವ್ರು 700 ರೂಪಾಯಿ MSP ಮೇಲೆ ಕೊಡ್ತಾ ಇದ್ದಾರೆ. ಭಾರತ್ ಬಂದ್ಗೆ ರಾಜ್ಯದೆಲ್ಲೆಡೆ ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಭಾರತ್ ಬಂದ್ಗೆ ರಾಜ್ಯ ಕಾಂಗ್ರೆಸ್ ಕೂಡ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದೆ. ಟೌನ್ ಹಾಲ್ನಿಂದ ರೈತರ ಸಂಘಟನೆಗಳ ಮುಖಂಡರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಭಟನೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ರೈತರ ಪ್ರತಿಭಟನೆ ಮೆರವಣಿಗೆ ಫ್ರೀಡಂ ಪಾರ್ಕ್ನಲ್ಲಿ ಅಂತ್ಯವಾಯಿತು. ನಾಳೆ ವಿಧಾನಸೌಧದವರೆಗೆ ರೈತರು ಬಾರ್ಕೋಲು ಚಳವಳಿಯನ್ನು ನಡೆಸಲಿದ್ದಾರೆ. ಈ ಮೂಲಕ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರೋ ಕೃಷಿ ಕಾಯ್ದೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಳೆ ಯಾವುದು ಬಿಸಿಲು ಯಾವುದು, ಮಳೆ ಇದ್ರೂ ಮಾಡ್ತೀವಿ ಬಿಸಿಲು ಇದ್ರೂ ಮಾಡ್ತೀವಿ. ರೈತ ಬದುಕಬೇಕು, ಅದಕ್ಕೋಸ್ಕರ ನಮ್ಮ ಹೋರಾಟ ಈ ಮಳೆಗೆ ಬಿಸಿಲಿಗೆಲ್ಲ ಇದ್ರಲ್ಲ. ಅವ್ರು ಏನು ಬೇಕಾದ್ರೆ ಹೇಳ್ಕೊಳ್ಳಿ, ಜನರನ್ನ ರೈತನ ಉಳಿಸೋದು ನಮ್ಮ ಡ್ಯೂಟಿ. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಪ್ರತಿಭಟನೆಯ ತಾಣ ಆಗಿತ್ತು. ಇಲ್ಲಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಹಾಗೂ ಕನ್ನಡಪರ ಹೋರಾಟಗಾರರು ಪ್ರತಿಭಟನೆಯನ್ನು ನಡೆಸಿದ್ರು. ರಸ್ತೆ ತಡೆ ನಡೆಸಿದ್ರು, ರಸ್ತೆ ಮಧ್ಯೆ ಪ್ರತಿಭಟನೆ ಕುಳಿತರು. ಈ ವೇಳೆ ವಾಟಾಳ್ ನಾಗರಾಜ್ ಹಾಗೂ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದು ಬಸ್ನಲ್ಲಿ ಕರ್ಕೊಂಡು ಹೋದರು. ಉಗ್ರ ಸಂಘಟನೆಗಳು ಭಾರತವನ್ನ ಇಬ್ಬಾಗ ಮಾಡಲು ರೈತರನ್ನ ಎತ್ಕಟ್ಟುವ ಷಡ್ಯಂತ್ರ ಮಾಡಿದೆ ಅಂತ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಇವತ್ತಿನದ್ದು ಕೇವಲ ರೈತರ ಬಂದ್ ಅಲ್ಲ, ರೈತರನ್ನ ದಿಕ್ಕು ತಪ್ಪಿಸುವಂತಹ ರಾಜಕೀಯ ಪಕ್ಷಗಳ ಬಂದ್ ಅಂತ ಕಿಡಿಕಾರಿದ್ದಾರೆ. ಶಾಹೀನ್ ಭಾಗ್ನಲ್ಲಿ ಯಾರು ಹೋರಾಟ ಮಾಡ್ತಿದ್ರು ಅವರೇ ಇಲ್ಲಿ ಭಾಗವಹಿಸಿದ್ದಾರೆ. ಶಾಹೀನ್ ಭಾಗ್ ಸಿಎಎ ವಿರುದ್ಧ ಹೋರಾಡಿದವರ ಮಾತನ್ನ ಕೇಳಲು ಕೇಂದ್ರ ಸರ್ಕಾರ ಸಿದ್ಧ ಇಲ್ಲ ಅಂದಿದ್ದಾರೆ. ಅಲ್ಲದೆ ಪಂಜಾಬ್ನ ಕಾಂಗ್ರೆಸ್ ಸರ್ಕಾರ ದಲ್ಲಾಳಿಗಳ ಪರ ಕೆಲಸ ಮಾಡ್ತಾ ಇದೆ ಅಂತ ಆರೋಪಿಸಿದರು.
ಇವತ್ತಿನ ಭಾರತ ಬಂದ್ ರೈತರ ಹೋರಾಟವನ್ನ ದಿಕ್ಕು ತಪ್ಪಿಸ್ತಾ ಇರುವಂತ ರಾಜಕೀಯ ಪಕ್ಷಗಳ ಬಂದ್ ಇದು ಅಂದ್ರೆ ಇದು ಕೇವಲ ರೈತರ ವಿರೋಧಿಯಾಗಿ ಉಳಿದಿಲ್ಲ ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗವಹಿಸಿದಂತವರು ಈ ದೇಶದ ಹೊರಗೆ ಕೂತ್ಕೊಂಡು ಇವತ್ತು ದೇಶವನ್ನ ಇಬ್ಭಾಗ ಮಾಡೋದ್ರ ಬಗ್ಗೆ ಖಲಿಸ್ತಾನ ಬೇರೆ ಮಾಡೋದ್ರ ಬಗ್ಗೆ ಭಾರತದಲ್ಲಿ ರೈತರನ್ನ ಎತ್ತಿಕಟ್ಟಿ ಸರ್ಕಾರದ ವಿರುದ್ಧ ಎತ್ತಿಕಟ್ಟುವುದರ ಬಗ್ಗೆ ಒಂದು ವ್ಯವಸ್ಥಿತ ಷಡ್ಯಂತ್ರ ದೇಶದ ಹೊರಗೆ ಕೂಡ ನಡೀತಾ ಇದೆ. ಭಾರತ್ ಬಂದ್ ಬೆಂಬಲಿಸಿ ಚಾಮರಾಜನಗರದ ಬಸ್ ನಿಲ್ದಾಣದ ಬಳಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ರು. ಈ ವೇಳೆ ಬಸ್ ನಿಲ್ದಾಣದಲ್ಲಿ ಅಡುಗೆ ಮಾಡಲು ಮುಂದಾದ ರೈತರನ್ನ ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಡೆದಿದ್ದಾರೆ. ಬೆಳಗ್ಗೆಯಿಂದ ಬಸ್ ನಿಲ್ದಾಣದ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದ ರೈತರು ಮಧ್ಯಾಹ್ನದ ಊಟಕ್ಕೆ ಟೊಮ್ಯಾಟೊ ಬಾತ್ ಮಾಡಲು ತಯಾರಿ ನಡೆಸುವಾಗ ಕೆಎಸ್ಆರ್ಟಿಸಿಯವರು ತಡೆ ಹಾಕಿದ್ರು. ಈ ವೇಳೆ ಅಧಿಕಾರಿಗಳು ಮತ್ತು ರೈತರ ಮಧ್ಯೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಭಾರತ್ ಬಂದ್ ಬೆಂಬಲಿಸಿ ಮಂಡ್ಯದ ರೈತರು ಪ್ರತಿಭಟನೆ ಮಾಡಿದ್ರು. ಮದ್ದೂರು ಪಟ್ಟಣದ ಕೊಪ್ಪ ವೃತ್ತದ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ರಸ್ತೆಯಲ್ಲೇ ಊಟ ಮಾಡಿ ರೈತರಿಂದ ಪ್ರತಿಭಟನೆ ಮಾಡಲಾಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕುಗ್ಗಿ ಹೆದ್ದಾರಿಯಲ್ಲೇ ಊಟ ಮಾಡಿತು. ಏಳು ದಿನಗಳ ಕಾಲ ನಿಗದಿಯಾಗಿದ್ದ ವಿಧಾನಮಂಡಲದ ಚಳಿಗಾಲದ ಅಧಿವೇಶನವನ್ನು ನಾಲ್ಕು ದಿನಗಳಿಗೆ ಮೊಟಕುಗೊಳಿಸಲಾಗಿದೆ. ಚಳಿಗಾಲದ ಅಧಿವೇಶನವನ್ನು ನಾಲ್ಕೇ ದಿನಕ್ಕೆ ಮುಗಿಸಲು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದಲ್ಲಿ ಸಲಹಾ ಸಮಿತಿ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಡಿಸೆಂಬರ್ 15ರವರೆಗೆ ನಿಗದಿಯಾಗಿದ್ದ ಅಧಿವೇಶನ ಡಿಸೆಂಬರ್ 10ಕ್ಕೆ ಆದ್ಯತೆಯಾಗಲಿದೆ. ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಮಾಡಲಾಗಿದೆ. ಈ ಬಗ್ಗೆ ಸ್ಪೀಕರ್ ಸದನದಲ್ಲಿ ಅಧಿಕೃತ ಘೋಷಣೆ ಮಾಡಿದ್ದಾರೆ. ನಿನಗೇನ್ ಬೇಕು ಹೇಳು, ಎಲ್ಲ ಮಾಡಿಕೊಡ್ತೇನೆ. ಹೀಗಂತ ಮಾಜಿ ಸಚಿವ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಅವರಿಗೆ ಸಿಎಂ ಬಿಎಸ್ವೈ ವಿಧಾನಸೌಧದಲ್ಲಿ ಅಭಯ ಕೊಟ್ಟಿದ್ದಾರೆ. ಕ್ಷೇತ್ರದ ಕಾಮಗಾರಿಗಳ ಬಗ್ಗೆ ಸಿಎಂಗೆ ರೇವಣ್ಣ ಮನವಿ ಮಾಡಿದಾಗ ನಿನಗೇನ್ ಬೇಕು ಹೇಳು, ಏನ್ ಮಾಡ್ಕೊಡ್ಬೇಕು ಹೇಳು, ಅದೆಲ್ಲವನ್ನ ಮಾಡ್ಕೊಡ್ತೇನೆ ಅಂತ ಸಿಎಂ ಬಿಎಸ್ವೈ ಭರವಸೆ ಕೊಟ್ಟರು. ರೇವಣ್ಣ ಹಾಗೂ ಸಿಎಂ ಯಡಿಯೂರಪ್ಪ ಮಾತುಕತೆ ನ್ಯೂಸ್ 18 ಕನ್ನಡ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಿಎಂ ಅವರು ಕೊಟ್ಟಿರೋ ಈ ಅಭಯ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಕೇಳಿ ಬರ್ತಾ ಇರೋ ಗುಸುಗುಸು ಸುದ್ದಿಗಳಿಗೆ ಇನ್ನಷ್ಟು ರೆಕ್ಕೆ ಪುಕ್ಕ ಕೊಟ್ಟಿದೆ. ಲಿಂಗಾಯತ ಸಮಾಜದ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲು ನೀಡುವಂತೆ ಆಗ್ರಹಿಸಿ ಬೃಹತ್ ಹೋರಾಟ ನಡೆಯಲಿದೆ. ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸಲು ತೀರ್ಮಾನ ಮಾಡಲಾಗಿದೆ. ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಡಿಸೆಂಬರ್ 23ರಿಂದ ಪಾದಯಾತ್ರೆಗೆ ದಿನಾಂಕ ನಿಗದಿಪಡಿಸಲಾಗಿದೆ. ರಾಜ್ಯದಲ್ಲಿ 2A ಮೀಸಲಾತಿ ನೀಡಬೇಕು, ಕೇಂದ್ರದಲ್ಲಿ ಲಿಂಗಾಯತ ಸಮಾಜವನ್ನು ಒಬಿಸಿ ಗ್ರೂಪ್ಗೆ ಸೇರ್ಪಡೆ ಮಾಡಬೇಕು ಅಂತ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶ್ಯಪ್ಪನವರು ಆಗ್ರಹ ಮಾಡಿದ್ದಾರೆ. ಈ ಸಮುದಾಯಕ್ಕೆ ಯುವಜನರಿಗೂ ಸರ್ಕಾರದ ಯಾವುದೇ ಮೀಸಲಾತಿ ಸೌಲಭ್ಯಗಳು ಇಲ್ಲ. ಆಗ್ತಾ ನಮ್ಮ ವಿಜಯಾನಂದ ಕಾಶ್ಯಪ್ಪ ಹೇಳಿದ ರೀತಿಯಲ್ಲಿ ಭಾಳ ವಿಚಿತ್ರ ಅಂದರೆ ಗೆಜೆಟ್ನ 840 ಜಾತಿ ಪಟ್ಟಿಯಲ್ಲಿ ಪಂಚಮಸಾಲಿ ಸಮಾಜದವ್ರ ಹೆಸರೇ ಇಲ್ಲ. ರಾಜ್ಯ ಸರ್ಕಾರದ 2A ಮೀಸಲಾತಿಯನ್ನು ಅಂದರೆ 15ರ ಮೀಸಲಾತಿಯಲ್ಲಿ 2A ಮೀಸಲಾತಿಯನ್ನು ಕೊಡಬೇಕ ಕಾರಣಕ್ಕೋಸ್ಕರವಾಗಿ ಬೃಹತ್ ಪಾದಯಾತ್ರೆ ಮೂಲಕವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ನಂತರದಲ್ಲಿ ಅಮರಣಾಂತರ ಉಪಾಸಕ್ತರ ಮೂಲಕವಾಗಿ ಮಾಡು ಇಲ್ಲವೇ ಮಡಿ ಮೂಲಕವಾಗಿ ನಮ್ಮ ಮೀಸಲಾತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಅವಧಿಯಲ್ಲಿನೇ ಪಡ್ಕೊಳ್ಳೋದು ಹಿನ್ನೆಲೆ ನಾವೆಲ್ಲ ಪಂಚಮಸಾಲಿಗಳು. ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿ ಸಾವನ್ನಪ್ಪಿರುವುದಾಗಿ ಆರೋಪಿಸಿ ರೋಗಿಯ ಕುಟುಂಬಸ್ಥರು ಆಸ್ಪತ್ರೆ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಆಸ್ಪತ್ರೆಯ ಗಾಜುಗಳನ್ನು ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ನಗರದಲ್ಲಿರುವ ಶ್ರೀ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದ ಸುಗಟೂರು ಗ್ರಾಮದ ಕದಿರಪ್ಪ ಅನ್ನೋರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಗೆ ಬಂದು ಇಂಜೆಕ್ಷನ್ ನೀಡುತ್ತಿದ್ದಂತೆ ರೋಗಿ ಸಾವನ್ನಪ್ಪಿರುವುದಾಗಿ ಆರೋಪಿಸಿದ್ದಾರೆ. ನಿರ್ಲಕ್ಷ್ಯ ಮಾಡಿರುವ ಆಸ್ಪತ್ರೆ ವೈದ್ಯರನ್ನ ಬಾಧಿಸಬೇಕು, ಆಸ್ಪತ್ರೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಆಸ್ಪತ್ರೆ ಎದುರು ಸಂಬಂಧಿಕರು ಹಾಗೂ ವಿವಿಧ ಸಂಘಟನೆ ಮುಖಂಡರು ಪ್ರತಿಭಟನೆ ಮಾಡಿದರು. ಕೊನೆಗೆ ಸ್ಥಳಕ್ಕೆ ಬಂದ ಜಿಲ್ಲಾ ಆರೋಗ್ಯಾಧಿಕಾರಿ ವಿಜಯ್ ಕುಮಾರ್ ತನಿಖೆ ನಡೆಸುವ ಭರವಸೆಯನ್ನು ಕೊಟ್ಟಿದ್ದಾರೆ.
ಬುರೇವಿ ಚಂಡಮಾರುತದ ಪರಿಣಾಮ ಕೊಡಗಿನ ಕೆಲವೆಡೆ ಧಾರಾಕಾರ ಮಳೆ ಸುರಿತಾ ಇದೆ. ವಿರಾಜಪೇಟೆ ತಾಲೂಕಿನ ಅಂಬಟ್ಟಿ ಗ್ರಾಮದಲ್ಲಿ ಮಳೆ ಸುರಿತಾ ಇದೆ. ಕಳೆದ 4-5 ದಿನಗಳಿಂದ ಜಿಲ್ಲೆಯಾದ್ಯಂತ ಮೋಡಕವಿದ ವಾತಾವರಣವಿದ್ದು ಬಿಟ್ಟು ಬಿಟ್ಟು ತುಂತುರು ಮಳೆಯಾಗ್ತಾ ಇದೆ. ಆದರೆ ಇಂದು ವಿರಾಜಪೇಟೆ ತಾಲೂಕಿನ ಅಲ್ಲಲ್ಲಿ ಗಾಳಿ ಸಹಿತ ಭಾರಿ ಮಳೆಯಾಗಿದೆ. ಇನ್ನು ಮೋಡಕವಿದ ವಾತಾವರಣದ ಜೊತೆಗೆ ಮೈ ಮೊಳಗಿಸುವ ಭಾರಿ ಶೀತಗಾಳಿ ಬೀಸ್ತಾ ಇರುವುದು ಜನರನ್ನ ಹೈರಾಣಗಿಸಿದೆ. ಭಾರತ್ ಬಂದ್ ವೇಳೆ ಕಳ್ಳತನ ಮಾಡಲು ಯತ್ನಿಸಿ ಖದೀಮನೋರ್ವ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾರೆ. ಭಾರತ್ ಬಂದ್ ಬೆಂಬಲಿಸಿ ನೂರಾರು ರೈತರು ಪ್ರತಿಭಟನೆ ಮಾಡುವ ವೇಳೆ ಕಳ್ಳತನಕ್ಕೆ ಯತ್ನಿಸಿದ ಘಟನೆ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದ ಬಳಿ ನಡೆದಿದೆ. ಒಂದ್ ಕಡೆ ಪ್ರತಿಭಟನೆ ಜೋರಾಗಿ ನಡೀತಾ ಇರುವಾಗಲೇ ಮತ್ತೊಂದು ಕಡೆ ಭೂಪನೊಬ್ಬ ಕಳ್ಳತನಕ್ಕೆ ಯತ್ನಿಸಿದ್ದಾನೆ. ಕಳ್ಳತನಕ್ಕೆ ಯತ್ನಿಸಿದ ಯುವಕನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಿದ್ದಾರೆ. ಒಂದೆಡೆ ರೈತರ ಹೋರಾಟ ನಡೀತಿದ್ರೆ ಹಾವೇರಿಯ ರೈತನೊಬ್ಬ ತನ್ನ ಬೆಳೆ ರಕ್ಷಣೆ ಮಾಡೋಕೆ ಹರಸಾಹಸ ಮಾಡಿದ್ದಾನೆ. ಹಾವೇರಿಯ ಹೆಗ್ಗೇರಿ ಕೆರೆಯ ಕೋಡಿ ಒಡೆದ ಪರಿಣಾಮ ಹಾವೇರಿ ತಾಲೂಕಿನ ಕೆರಮತ್ತಿಹಳ್ಳಿ ಗ್ರಾಮದ ಕಾಂತೇಶ್ ಪಾಟೀಲ್ ಅನ್ನೋರ ಜಮೀನಿಗೆ ನೀರು ನುಗ್ಗಿದೆ. ಇದರಿಂದ 2 ಎಕರೆಯಲ್ಲಿ ಬೆಳೆದ ಮೆಕ್ಕೆಜೋಳ ತೆನೆ ರಕ್ಷಿಸಲು ರೈತ ಕಾಂತೇಶ್ ಪಾಟೀಲ್ ಸಾಹಸವನ್ನೇ ಮಾಡಿದ್ದಾರೆ. ನೀರಿನಲ್ಲಿ ಮುಳುಗಿ ಹೊಲದಲ್ಲೇ ತೆನೆ ರಕ್ಷಣೆ ಮಾಡಿದ್ದಾರೆ. ಬೆಳೆ ಸಂಪೂರ್ಣ ಮುಳುಗುವ ಮುನ್ನ ಆಳುಗಳ ಮೂಲಕ ಕಷ್ಟಪಟ್ಟು ತೆನೆ ರಕ್ಷಣೆ ಮಾಡಿದರು. ಇನ್ನುಳಿದ 10 ಪ್ರಮುಖ ಸುದ್ದಿ ನೋಡೋಣ. ಜೆ ಪರದಾಡಿದ್ರು. ತನ್ನ ಪತಿಯೊಂದಿಗೆ ರಾಯಚೂರಿಗೆ ಹೋಗಲು ವೃದ್ಧೆ ಮಲ್ಲಮ್ಮ ಬಂದಿದ್ರು. ಈ ವೇಳೆ ಬಸ್ ಸಿಗದೆ ನಿಲ್ದಾಣದಲ್ಲೇ ವೃದ್ಧೆ ನಿತ್ರಾಣಗೊಂಡು ಮಲಗಿದ್ರು. ಎಷ್ಟೊತ್ತಾದರೂ ಬಸ್ ಸಿಗದ ಕಾರಣ ವೃದ್ಧ ದಂಪತಿಗಳು ಸಂಕಷ್ಟಕ್ಕೀಡಾಗಿದ್ರು. ಮೈಸೂರಿನಲ್ಲೂ ಬಸ್ ನಿಲ್ದಾಣದಲ್ಲಿ ಮಹಿಳೆಯೊಬ್ಬರು ಅಸ್ವಸ್ಥರಾಗಿ ಕುಸಿದು ಬಿದ್ದ ಘಟನೆ ನಡೆದಿದೆ. ಬನ್ನೂರಿಗೆ ಮಗಳ ಜೊತೆ ತೆರಳಲು ಬಂದಿದ್ದ ಮಹಿಳೆ ಬಸ್ ಸಿಗದೆ ಕೆಲ ಕಾಲ ಪರದಾಡಿದ್ರು. ಎಷ್ಟೊತ್ತಾದರೂ ಕಾದರೂ ಬಸ್ ಸಿಗಲೇ ಇಲ್ಲ. ಇದೇ ವೇಳೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಿತ್ರಾಣರಾಗಿ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಅಲ್ಲಿದ್ದ ಪೊಲೀಸರು ಸಾರಿಗೆ ಸಿಬ್ಬಂದಿ ಮಹಿಳೆಯನ್ನ ಕೆಆರ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಎಎಸ್ಐ ದೀಪಕ್ ಪ್ರಸಾದ್ ಅವರನ್ನ ಮಹಿಳೆಯನ್ನ ಆಸ್ಪತ್ರೆಗೆ ಸಾಗಿಸಲು ನೆರವಾದರು. ಸಚಿವ ಶ್ರೀರಾಮುಲು ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬಳ್ಳಾರಿಯ ಶ್ರೀರಾಮುಲು ನಿವಾಸದಲ್ಲಿ ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಡೀಸೆಲ್ ಟ್ಯಾಂಕರ್ಗೆ ತಗುಲಿದೆ. ಇದರಿಂದ ದೊಡ್ಡ ಮಟ್ಟದ ಶಬ್ದದೊಂದಿಗೆ ಬೆಂಕಿ ಹೊತ್ತು ಉರಿದಿದೆ. ಮನೆಯಲ್ಲಿದ್ದವರೆಲ್ಲ ತಕ್ಷಣವೇ ಓಡಿ ಹೊರಗೆ ಬಂದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ. ಜನರೇಟರ್ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಬಳ್ಳಾರಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನಾಹುತವೊಂದು ಸ್ವಲ್ಪದರಲ್ಲೇ ತಪ್ಪಿದೆ. ಹಗರಿ ಬೊಮ್ಮನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯ ಗರ್ಭಿಣಿಯರ ವಾರ್ಡ್ನಲ್ಲಿ ದಿಢೀರನೆ ಬೆಂಕಿ ಕಾಣಿಸಿಕೊಂಡಿತ್ತು. ಸ್ವಿಚ್ ಬೋರ್ಡ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಅಲ್ಲಿದ್ದ ಗರ್ಭಿಣಿಯನ್ನು ಸ್ಥಳಾಂತರಿಸಲಾಯಿತು. ಬೆಂಕಿಯನ್ನು ಗಮನಿಸಿದ ಆಸ್ಪತ್ರೆ ಸಿಬ್ಬಂದಿ ಬಂದು ಹೊತ್ತಿ ಉರಿತಾ ಇದ್ದ ಬೆಂಕಿಯನ್ನು ನಂದಿಸಿ ಮೇಘನಾ ಸರ್ಜಾ ಕುಟುಂಬಕ್ಕೆ ಕೊರೋನಾ ಘಾತ ಆಗಿದೆ. ಮೇಘನಾ ತಾಯಿ ಪ್ರಮೀಳಾ ಜೋಶಾಯಿ ಹಾಗೂ ತಂದೆ ಸುಂದರ್ ರಾಜ್ಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಪ್ರಮೀಳಾ ಜೋಶಾಯಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೇಘನಾ ರಾಜ್ ಹಾಗೂ ಮಗುವಿನ ಮೇಲೆ ವೈದ್ಯರು ನಿಗಾ ವಹಿಸಿದ್ದಾರೆ. ಇನ್ನು 5 ಪ್ರಮುಖ ಸುದ್ದಿ ಇದೆ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಸುದ್ದಿ ಸಂಬಂಧ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಆಡಿರೋ ಮಾತು ಎಡವಟ್ಟಾಗಿದೆ. ಹಿಂದಿನ ಯುಪಿಎ ಸರ್ಕಾರ ಖಾಸಗೀಕರಣದ ಪರವಾಗಿತ್ತು. ಖಾಸಗಿಯವರ ಪರವಾಗಿ ಅವರು ಇದೇ ಕೃಷಿ ಕಾನೂನನ್ನು ರೂಪಿಸಿದ್ರು. ಈ ಹಿಂದೆ ಕಾಂಗ್ರೆಸ್ ರೂಪಿಸಿದ್ದ ಅದೇ ಕೃಷಿ ಕಾನೂನನ್ನು ಇಂದು ನಾವು ಜಾರಿಗೆ ತರ್ತಿದ್ದೇವೆ. ಆದರೆ ಕಾಂಗ್ರೆಸ್ ಸೇರಿದಂತೆ ಇತರೆ ವಿರೋಧ ಪಕ್ಷಗಳು ಈ ಕಾನೂನನ್ನು ವಿರೋಧಿಸ್ತಾ ಇರುವುದು ಯಾಕೆ? ಇದು ಇಬ್ಬಂದಿತನವಲ್ಲವೇ ಅಂತ ರವಿಶಂಕರ್ ಪ್ರಸಾದ್ ಪ್ರಶ್ನಿಸಿದ್ದಾರೆ. ಇದು ಕೃಷಿ ಮಸೂದೆ ಖಾಸಗಿಯವರ ಪರವಾಗಿದೆ ಅನ್ನೋದನ್ನು ಕೇಂದ್ರ ಸಚಿವರು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ತಮಿಳುನಾಡು ಕೊಯಮತ್ತೂರಿನಲ್ಲಿ ಪೊಲೀಸರ ಜೊತೆ ಎಸ್ಡಿಪಿಐ ಕಾರ್ಯಕರ್ತರು ಸಂಘರ್ಷ ನಡೆಸಿದ್ದಾರೆ. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ರೈತರನ್ನ ಬೆಂಬಲಿಸಿ ಎಸ್ಡಿಪಿಐನವರು ರೈಲ್ವೆ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಈ ವೇಳೆ ಎಸ್ಡಿಪಿಐ ಹಾಗೂ ಪೊಲೀಸರ ನಡುವೆ ಜಗಳ ನಡೆದಿತ್ತು. ಕೊನೆಗೆ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿದರು. ಇಂಗ್ಲೆಂಡ್ನ 90 ವರ್ಷದ ಅಜ್ಜಿ ಕೊರೋನಾ ಲಸಿಕೆ ಹಾಕಿಸಿಕೊಂಡಿದ್ದಾರೆ. ವಿಶೇಷ ಅಂದರೆ ಈಕೆ ಕ್ಲಿನಿಕಲ್ ಟ್ರಯಲ್ ಹೊರತುಪಡಿಸಿ ಹೊರಗಡೆ ಲಸಿಕೆ ಹಾಕಿಸಿಕೊಂಡ ಮೊದಲ ವ್ಯಕ್ತಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪಿಪೈಜರ್ ಕಂಪನಿಯ ಲಸಿಕೆಯನ್ನು ಇಂಗ್ಲೆಂಡ್ನಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ನಾರ್ತ್ ಐರ್ಲೆಂಡ್ನ ಮಾರ್ಗರೇಟ್ ಕಿನಾನ್ ಹೆಸರಿನ
90 ವರ್ಷದ ವೃದ್ಧೆ ಪಿಫೈಜರ್ ಲಸಿಕೆಯನ್ನು ಹಾಕಿಸಿಕೊಂಡಿದ್ದಾರೆ. ಪಿಫೈಜರ್ ಬಯೋ ಎನ್ಟೆಕ್ ವ್ಯಾಕ್ಸಿನ್ ಸ್ವೀಕರಿಸಿದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆ ಇವರದ್ದು. ಭಾರತವು ಮೊಬೈಲ್ ಉತ್ಪಾದನಾ ನೆಲೆಯಾಗಿ ಹೊರಹೊಮ್ಮತಾ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಇಂಡಿಯನ್ ಮೊಬೈಲ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ, ವಿಶ್ವದಲ್ಲೇ ಅತಿ ಕಡಿಮೆ ಮೊಬೈಲ್ ಬೆಲೆಯನ್ನು ಹೊಂದಿರುವ ಭಾರತವು ವೇಗವಾಗಿ ಬೆಳೀತಾ ಇರುವ ಅಪ್ಲಿಕೇಶನ್ ಮಾರುಕಟ್ಟೆಯಾಗಿದೆ ಅಂತ ಹೇಳಿದರು. 3 ವರ್ಷಗಳಲ್ಲಿ ಪ್ರತಿ ಹಳ್ಳಿಯು ಹೆಚ್ಚಿನ ವೇಗದ ಫೈಬರ್ ಆಪ್ಟಿಕಲ್ ಡೇಟಾ ಸಂಪರ್ಕವನ್ನು ಹೊಂದ್ತಾ ಇರುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಮೊಬೈಲ್ ತಂತ್ರಜ್ಞಾನದ ಸಹಾಯದಿಂದಲೇ ಕೋವಿಡ್ ವ್ಯಾಕ್ಸಿನೇಷನ್ ಡ್ರೈವ್ ಪ್ರಾರಂಭಿಸುತ್ತೇವೆ ಅಂತ ಹೇಳಿದರು. At the Indian Mobile Congress 2020. Today, we are in the era where mobile apps, this is a good sign for India and our young innovators too. Today, we are a country of a billion plus phone users. We have a billion plus people with unique digital identity where the tariffs are the lowest in the world. We are one of the fastest growing mobile app market in the world. It is also with the help of mobile technology that we will embark. ಕೇಂದ್ರದ ಡಿಜಿಟಲ್ ಇಂಡಿಯಾ ಮಿಷನ್ ಇಂದ ದೇಶದಲ್ಲಿ ಡಿಜಿಟಲ್ ಕ್ರಾಂತಿಯಾಗಿ 4ನೇ ಕೈಗಾರಿಕಾ ಕ್ರಾಂತಿಗೆ ಬುನಾದಿಯಾಗಲಿದೆ ಅಂತ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮುಕೇಶ್ ಅಂಬಾನಿ ಹೇಳಿದರು. 2020 ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಕೇಶ್ ಅಂಬಾನಿ, ಕೊರೋನಾ ಸಂಕಷ್ಟದಲ್ಲೂ ಆನ್ಲೈನ್ನಲ್ಲಿ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲು ಪ್ರಬಲ ಡಿಜಿಟಲ್ ತಂತ್ರಜ್ಞಾನ ಪ್ರಮುಖ ಕಾರಣವಾಗಿದೆ. ಮುಂದಿನ ವರ್ಷದ ದ್ವಿತೀಯಾರ್ಧದಲ್ಲಿ ಜಿಯೋ 5G ನೆಟ್ವರ್ಕ್ ಅಳವಡಿಕೆಗೆ ಸಜ್ಜಾಗಿರುವುದಾಗಿ ತಿಳಿಸಿದರು. In 4 short years, the Indian Mobile Congress has grown enormously in prestige and impact. It has already earned a proud place in the annual calendar of global conversations on digital technology. This is because of India's 2 unique strengths, which the world has now fully recognized. Your Digital India mission has made our country highly resilient in the face of the toughest of adversity. I assure you that Jio will pioneer the 5G revolution in India in the second half of 2021. It will be powered by indigenous developed network, hardware and technology components. Jio's 5G service will be a testimony to your inspiring vision of Atmanirbhar Bharat. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ.